ತಿಂಗಳ 9 ಮತ್ತು 10ಕ್ಕೆ ರಾಜ್ಯ ಪ್ರವಾಸವನ್ನ ಚುನಾವಣಾ ಚಾಣಕ್ಯ ಅಂತಲೇ ಕರೆಸಿಕೊಳ್ಳು ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ 9 ಮತ್ತು 10ಕ್ಕೆ. ಪ್ರಮುಖವಾಗಿ ಮೈಸೂರಿನ ಒಂದು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ, ಸುತ್ತೂರು ಜಾತ್ರಾ ಮಹೋತ್ಸವ. ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಮಿತ್ ಶಾ ಅವರು. ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಇವರ ಎಂಟ್ರಿ ಇದೀಗ ರಾಜ್ಯ ಬಿಜೆಪಿಯಲ್ಲೂ ಒಂದಷ್ಟು ಸಂಚಲನ ಮೂಡಿಸಿದಂಗೆ ಆಗಿದೆ. ಮೈಸೂರು ಬಳಿಕ ದಾವಣಗೆರೆಗೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾರೆ. ಕೆಲವು ಕಾರ್ಯಕ್ರಮಗಳು ಇರೋ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಅಮಿತ್ ಶಾ ಅವರು. ಚುನಾವಣಾ ಚಾಣಕ್ಯ ಅಂತಲೇ ಅವರನ್ನ ಕರೀತಾರೆ. ಚುನಾವಣೆಗೆ ಬೇರೆ ಇನ್ನೇನು ಅಬ್ಬಬ್ಬ ಅಂದ್ರೆ ಬಂದೇ ಬಿಡ್ತು, ಒಂದು 2-3 ತಿಂಗಳುಗಳ ಕಾಲ ಮಾತ್ರ ಬಾಕಿ ಇದೆ. ಹೀಗಿರುವಾಗ ಇದೇ ತಿಂಗಳ ಅಂದ್ರೆ ಫೆಬ್ರವರಿ 9 ಮತ್ತು 10ಕ್ಕೆ ಚುನಾವಣಾ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಮೈಸೂರು ಮತ್ತು ದಾವಣಗೆರೆಯಲ್ಲಿ ಸರಣಿ ಒಂದು ಕಾರ್ಯಕ್ರಮಗಳು ಇರೋ ಹಿನ್ನೆಲೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ.